ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಆ್ಯಂಡ್ ವ್ಯೂಸ್ ನಾನು ಪವಿತ್ರ ಸೂರ್ಯವಂಶಿ ಇವತ್ತು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಎಡಿಟರ್ ಶ್ರೀನಿವಾಸ್ ಹಳಕಟ್ಟಿ ಎಸ್ ವೀಕ್ಷಕರೇ ಪ್ರತಿದಿನ ಕೂಡ ನ್ಯೂಸ್ ಅಂಡ್ ವ್ಯೂಸ್ ಅಲ್ಲಿ ರಾಜ್ಯ ಮಟ್ಟದ ಒಂದಷ್ಟು ದಿನಪತ್ರಿಕೆಗಳ ಜೊತೆಗೆ ಬರ್ತೀವಿ ದಿನಪತ್ರಿಕೆಗಳಲ್ಲಿ ಯಾವೆಲ್ಲ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಸಂಪಾದಕೀಯದಲ್ಲಿ ಯಾವ ಒಂದು ವಿಚಾರ ಪ್ಲೇಸ್ಮೆಂಟ್ ಅನ್ನು ಪಡೆದುಕೊಂಡಿದೆ ದೇಶ ವಿದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲಾ ವಿಚಾರಗಳನ್ನ ಮಾತನಾಡ್ತೀವಿ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀವಿ ಇವತ್ತು ಕೂಡ ಅದೇ ರೀತಿ ಒಂದಷ್ಟು ರಾಜ್ಯ ಮಟ್ಟದ ದಿನಪತ್ರಿಕೆಗಳ ಜೊತೆಗೆ ಬಂದಿದ್ದೀವಿ ಇವತ್ತು ಕೂಡ ಮೇನ್ ಆಗಿ ಈಗ ಕಾಂಗ್ರೆಸ್ನ ಒಂದು ಚಿಂತನಾ ಶಿಬಿರ ರಾಜಸ್ಥಾನದ ಉದಯಪುರದಲ್ಲಿ ನಡೆದದ್ದು ಅಲ್ಲಿನ ಒಂದು ವಿಚಾರವನ್ನ ತೆಗೆದು ಕೊಂಡಿದ್ದಾರೆ ಅಲ್ಲಿ ಕಾಶ್ಮೀರದಿಂದ ಅವರಿಗೆ ಭಾರತದ ಯಾತ್ರೆ ಅಂತ ಹೇಳಿದ್ದಾರೆ ಆ ಕುರಿತಾಗಿ ಒಂದಷ್ಟು ಸಂಪಾದಕೀಯದಲ್ಲಿ ಪ್ಲೇಸ್ಮೆಂಟ್ ಕೂಡ ಅದೇ ವಿಚಾರ ತೆಗೆದುಕೊಂಡಿದೆ ಅದನ್ನ ಬಿಟ್ರೆ ಸರ್ಕಾರಿ ಶಾಲೆಗಳು ಓಪನ್ ಅಂತ ಅದರಲ್ಲೂ ಕೆಲವೊಂದಿಷ್ಟು ಸರ್ಕಾರಿ ಶಾಲೆಗಳು ಹೌಸ್ಫುಲ್ ಆಗಿದೆ ಅದು ವಿಶೇಷ ಅಂತಲೇ ಹೇಳ್ಬಹುದು ಆ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಈಗ ಥಾಮಸ್ ಕಪ್ ಅದಕ್ಕೆ ಜೈ ಹೋ ಅಂತ ಹೇಳಿರೋದು ಇದೆಲ್ಲದನ್ನ ಕುರಿತು ಮಾತನಾಡೋಣ ವಿಶ್ಲೇಷಣೆಯನ್ನ ಮಾಡೋಣ ಅದಕ್ಕೂ ಮೊದಲು ಈ ದಿನದ ಶುಭ ನುಡಿಯನ್ನ ನೋಡ್ಕೊಂಡು ಬರೋಣ ಹೂವು ಅರಳಿ ಸೌಂದರ್ಯ ಸೂಸುವುದು ಇನ್ನೊಂದು ಹೂವಿನ ಪೈಪೋಟಿಗಲ್ಲ ಇದು ನಮ್ಮ ವ್ಯಕ್ತಿತ್ವ ವಿಕಾಸನಕ್ಕೊಂದು ಪಾಠ ಆಗಲಿ ಅಂತ ತಮ್ಮ ಅಹಂ ಈ ಬಿಂಕ ಎಲ್ಲ ಬಿಟ್ಟು ಹೂವಿನಂತೆ ಸದಾ ನಗ್ತಾ ಇರಬೇಕು ಅನ್ನೋದಕ್ಕೆ ಇದು ವಿಜಯವಾಣಿಯಲ್ಲಿ ಬಂದಿರುವಂತಹ ಒಂದು ಶುಭ ನುಡಿ ಇವತ್ತಿನ ಸುದ್ದಿ ನೋಡೋದಾದರೆ ವಿಜಯವಾಣಿಯಲ್ಲೂ ಕೂಡ ಈಗಾಗಲೇ ನಾನು ಹೇಳ್ದ ಹಾಗೆ ಕಾಂಗ್ರೆಸ್ ವಿಚಾರವನ್ನ ತೆಗೆದುಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಕಾಂಗ್ರೆಸ್ ಅನುಮೋದನೆ ಅಂತ ಇಲ್ಲಿ ಕೊಟ್ಟಿರೋದು ಹೆಡ್ಲೈನ್ ಮೂರು ದಿನಗಳ ಚಿಂತನಾ ಶಿಬಿರ ಸಮಾಪನ ಈ ಚಿಂತನಾ ಶಿಬಿರ ಹೇಳ್ಬೇಕಂದ್ರೆ ಅವರು ಈಗಾಗಲೇ ಈಗಾಗ್ಲೇ ಸೋಲನ ಅನುಭವಿಸೋದಕ್ಕೆ ಪುನಶ್ಚೇತನ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನುವಂತ ರೀಟಿನಲ್ಲಿ ಮಾಡ್ತಾ ಇದ್ದಂಥದ್ದು ಅಹ್ ಬಹು ಚರ್ಚಿತ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ನಿಯಮ ಜಾರಿಗೊಳಿಸುವ ಕುರಿತು ಪ್ರಸ್ತಾಪಕ್ಕೆ ಕಾರ್ಯಕಾರಿ ಸಮಿತಿ ಅನುಮೋದನೆ ನೀಡುವುದರೊಂದಿಗೆ ರಾಜಸ್ಥಾನದ ಉದಯಪುರದಲ್ಲಿ ನಡೆದಿದ್ದಂತಹ ಮೂರು ದಿನಗಳ ಕಾಂಗ್ರೆಸ್ ಚಿಂತನ ಶಿಬಿರ ನಿನ್ನೆ ಮುಕ್ತಾಯಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ನಾನಾಗಲೇ ಹೇಳಿದ ಹಾಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಯಾವ ರೀತಿ ಪಕ್ಷವನ್ನು ಬಲವರ್ಧನೆಯನ್ನ ಪಡಿಸಬೇಕು ಅಂತ ಯಾಕಂದ್ರೆ ಈಗ ಕಾಂಗ್ರೆಸ್ ಏನಾದ್ರೂ ಮಾಡಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಅಲ್ಲ ಖಂಡಿತವಾಗಿಯೂ ಪವಿತ್ರ ಪ್ರಜಾವಾಣಿಯಲ್ಲೂ ಕೂಡ ಒಂದು ಆ ವಿಚಾರ ಮುಕ್ಕಪುಟದಲ್ಲೇ ಬಂದಿದೆ ಅನ್ನೋದು ಅಂದರೆ ಏನು ಉದಯ್ಪುರದಲ್ಲಿ ರಾಜಸ್ಥಾನದ ಉದಯ್ಪುರದಲ್ಲಿ ಕಳೆದ ಮೂರು ದಿನಗಳಿಂದ ಏನು ನಡೀತು ಕಾಂಗ್ರೆಸ್ ಒಂದು ಚಿಂತನಾ ಶಿಬಿರ ಪ್ರಜಾವಾಣಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಚಿಂತನಾ ಶಿಬಿರ ಸಮಾರೋಪ ಸುಧಾರಣೆಗಾಗಿ ಉದಯ್ಪುರ ಘೋಷಣೆ ಭಾರತ್ ಜೋಡೋ ಯಾತ್ರೆಗೆ ಕೈ ಸಜ್ಜು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾವು ಕನ್ನಡಪ್ರಭದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಮುಕ್ಪುಟದಲ್ಲೇ ಇದೆ ಕುಟುಂಬಕ್ಕೊಂದೇ ಟಿಕೆಟ್ ನಿಯಮಕ್ಕೆ ಷರತ್ತು ಅನ್ವಯ ಐದು ವರ್ಷ ದುಡಿದ ಕುಟುಂಬ ಸದಸ್ಯರಿಗೂ ಕಾಂಗ್ರೆಸ್ ಟಿಕೆಟ್ ಅನ್ನೋ ಒಂದು ವಿಚಾರ ಜೊತೆಗೆ ಉದಯವಾಣಿಯಲ್ಲೂ ಕೂಡ ಒಂದು ವಿಚಾರ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಜನರ ಬಳಿಗೆ ಕಾಂಗ್ರೆಸ್ ನವಸಂಕಲ್ಪಗಳೊಂದಿಗೆ ಜನಸಂಪರ್ಕಕ್ಕೆ ಸಿದ್ಧತೆ ಸುಧಾರಣೆಗೂ ಅಸ್ತು ಅಕ್ಟೋಬರ್ ಎರಡರಿಂದಲೇ ದೇಶಾದ್ಯಂತ ಭಾರತ್ ಜೋಡೋ ಯಾತ್ರೆಗೆ ನಿರ್ಧಾರ ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಅಷ್ಟೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ರಾಜ್ಯದ ಸಾಕಷ್ಟು ಮುಖಂಡರು ಕೂಡ ಆ ಒಂದು ಚಿಂತನಾ ಶಿಬಿರದಲ್ಲಿ ಪಾಲ್ಗೊಂಡ್ರು ಪ್ರಮುಖವಾಗಿ ದೇಶವ್ಯಾಪಿ ನೆಲೆ ಕಚ್ಚಿರತಕ್ಕಂತ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಟಾನಿಕ್ ಕೊಡಬೇಕು ಆಕ್ಸಿಜನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಳೆದ ಮೂರು ದಿನಗಳಿಂದ ಸಾಕಷ್ಟು ಚರ್ಚೆ ಆಗಿದೆ ಭಾರತದ ಒಂದು ಆರ್ಥಿಕ ಸ್ಥಿತಿಗತಿಗಳು ಯಾವ ರೀತಿ ಇದೆ ಹಿಂದೆ ಯಾವ ರೀತಿ ಇತ್ತು ಈ ರೀ ಈಗ ಯಾವ ರೀತಿ ಇದೆ ಮುಂದೆ ಇದೇ ರೀತಿ ಹೋದರೆ ದೇಶ ಯಾವ ಒಂದು ಪರಿಸ್ಥಿತಿಯನ್ನು ಎದುರಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿದೆ ಪ್ರಮುಖವಾಗಿ ಐದು ವರ್ಷ ಅವರು ಒಂದು ಕುಟುಂಬಕ್ಕೆ ಒಂದೇ ಟಿಕೆಟ್ ಅನ್ನೋದನ್ನು ನಿರ್ಣಯ ಮಾಡಲಿಲ್ಲ ಅಲ್ಲಿ ಈಗ ಫ್ಯಾಮಿಲಿ ಪಾಲಿಟಿಕ್ಸ್ ಇಂದ ಯಾವ ಪಕ್ಷಗಳು ಕೂಡ ಹೊರತಾಗಿಲ್ಲ ಅಂತ ಹೇಳ್ಬಹುದು ಕಾಂಗ್ರೆಸ್ ಕುಟುಂಬ ರಾಜಕಾರಣದ ಹೊರ ಬರುತ್ತೆ ಅನ್ನೋ ಮಾತುಗಳು ಕೂಡ ಜೋರಾಗಿತ್ತು ಆದ್ರೆ ಇಲ್ಲಿ ಐದು ವರ್ಷ ಯಾವ ಕುಟುಂಬದ ವ್ಯಕ್ತಿ ಪಕ್ಷಕ್ಕಾಗಿ ದುಡಿದಿರ್ತಾರೆ ಆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಬಹುದು ಅನ್ನೋದು ಒಂದು ಮತ್ತೆ ಇನ್ನೊಂದು ರಾಹುಲ್ ಗಾಂಧಿ ಕುಟುಂಬ ಈ ನಿಯಮಕ್ಕೆ ಅನ್ವಯವಾಗಿಲ್ಲ ಹೊರತಾಗಿದೆ ಗಾಂಧಿ ಕುಟುಂಬದಿಂದ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡಬಹುದು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಬಹುದು ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡ್ಬೋದು ಆದ್ರೆ ಒಂದು ಆ ಚಿಂತನ ಶಿಬಿರದಲ್ಲಿ ಆಗಿರ್ತಕ್ಕಂಥ ಈ ಸಂಯುಕ್ತ ಕರ್ನಾಟಕದಲ್ಲೂ ಇದೆ ವಿಜಯವಾಣಿಲೂ ಇದೆ ಕನ್ನಡಪ್ರಭದಲ್ಲೂ ಇದೆ ಆ ಜೊತೆಗೆ ವಿಜಯ ಕರ್ನಾಟಕದಲ್ಲೂ ಇದೆ ಅಂದ್ರೆ ಇವತ್ತಿನ ರಾಜ್ಯ ಮಟ್ಟದ ಎಲ್ಲ ಪತ್ರಿಕೆಗಳಲ್ಲೂ ಆ ಒಂದು ವಿಚಾರ ಪ್ರಮುಖ ಸುದ್ದಿಯಾಗಿದೆ ಆಗಿದೆ ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಕೂಡ ಕಾಂಗ್ರೆಸ್ನ ಒಂದು ಅಸ್ತಿತ್ವ ಕಳೆಗುಂತಾ ಇದೆ ದಿನದಿಂದ ದಿನಕ್ಕೆ ಕಳೆಗುಂತಾ ಇದೆ ಹೀಗಾಗಿ ಅದಕ್ಕೊಂದು ಅಹ್ ಹೊಸ ಒಂದು ಹುಮ್ಮಸ್ಸನ್ನು ತರಬೇಕು ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಕಳೆದ ಏನು ಸಮಾರೋಪ ಭಾಷಣದಲ್ಲಿ ಏನು ಮಾತನಾಡಿದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಕೂಡ ಪಕ್ಷ ಸಂಘಟನೆ ಮಾಡೋ ಅವಶ್ಯಕತೆ ಇದೆ ಪಕ್ಷ ಸಂಘಟನೆ ಯಾಕೆ ಮಾಡಬೇಕು ಅಂದರೆ ನಾವು ಜನರ ಜೊತೆಗಿರಬೇಕು ಜನರ ಇದ್ದಾಗ ಜನರ ಜೊತೆ ನಾವು ಕೈ ಜೋಡಿಸಿದಾಗ ಮಾತ್ರ ಪಕ್ಷ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲದೆ ಹೋದರೆ ಸಾಧ್ಯವಾಗೋದಿಲ್ಲ ಹಾಗೆ ಹಾಗಾಗಿನೇ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನದಂದೇ ಭಾರತ್ ಜೋಡೋ ಯಾತ್ರೆಯನ್ನು ಆರಂಭ ಮಾಡಲಿಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಅಂದ್ರೆ ರಾಹುಲ್ ಗಾಂಧಿ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ಕಾಂಗ್ರೆಸ್ ಬಿಟ್ಟರೆ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ ಮತ್ತೊಂದಿಲ್ಲ ಬಿ ಜೆ ಪಿಗೆ ಸ್ಪರ್ಧೆ ಒಡೋದಾದರೆ ಕಾಂಗ್ರೆಸ್ನಿಂದ ಮಾತ್ರ ಪ್ರಾದೇಶಿಕ ಪಕ್ಷಗಳಿಗೆ ಯಾವುದೇ ಒಂದು ಸಿದ್ಧಾಂತ ತತ್ವಗಳು ಇಲ್ಲ ಅನ್ನೋ ವಿಚಾರ ಇದೆಲ್ಲೋ ಒಂದು ಕಡೆ ಸಂಚಲನ ಮೂಡಿಸ್ಬೋದು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ರಾಜಕಾರಣದಲ್ಲೂ ಕೂಡ ಸಂಚಲನ ಮೂಡಿಸ್ಬೋದು ಈ ಕಾಂಗ್ರೆಸ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳು ಮತ್ತು ಘೋಷಣೆಗಳು ಮುಂಬರುವ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆಗೆ ಶಕ್ತಿ ಬಲವರ್ಧ ಶಕ್ತಿ ಬಲವರ್ಧನೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ಅದೇ ಒಂದು ವಿಚಾರನ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ಹೈಲೈಟ್ ಆಗಿದೆ ಓಕೆ ಇನ್ನ ಬೇರೆ ಬೇರೆ ವಿಚಾರ ಅಂತ ನೋಡಿದರೆ ಈಗ ಶಾಲೆಗಳು ಆರಂಭವಾಗ್ತಾ ಇದೆ ಅದೊಂದು ಖುಷಿಯ ವಿಚಾರ ಯಾಕಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಕೋವಿಡ್ ಆಯ್ತು ಅದಾದ ನಂತರ ಚೇತರಿಸ್ಕೊಂಡು ಎಕ್ಸಾಮ್ ಆಯ್ತು ಈಗ ಹದಿನಾರನೇ ತಾರೀಕಿಂದ ಸ್ಕೂಲ್ ಓಪನ್ ಆದ್ರೂ ಒಂದಷ್ಟು ಜನರಿಗೆ ಭಯ ಹದಿನಾರನೇ ತಾರೀಕಿಂದ ಕಳಿಸೋದಿಕ್ಕೆ ಅಂತ ಬಟ್ ಏನೇ ಅಂದ್ರೂ ಕೂಡ ಹತ್ತು ದಿನ ಮಾತ್ರ ರಜಾ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಆ ವಿಚಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇರುವಂಥದ್ದು ಅಂದ್ರೆ ಮಂಡ್ಯದ ಒಂದು ಶಾಲೆ ಹೇಳಿರುವಂತಹ ವಿಚಾರ ಅಂದ್ರೆ ಎಲ್ಲವೂ ಫುಲ್ ಅಂತ ನಾವು ಮೊದ್ಮೊದ್ಲು ನೋಡ್ತಾ ಇದ್ವಿ ಖಾಸಗಿ ಶಾಲೆಗಳಿಗೆ ಜಾಸ್ತಿ ನಮಗೆ ಫಂಡ್ ಕಟ್ಟಕ್ಕಾಗಲ್ಲ ಅಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಓದಕ್ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮಗೆ ಖಾಸಗಿ ಶಾಲೆನೇ ಬೇಕು ಇಂಗ್ಲಿಷ್ ಮೀಡಿಯಮ್ಮೆ ಬೇಕು ಅದು ಇದು ಅಂತ ಹೇಳ್ತಿದ್ರು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗಿತ್ತು ಬಟ್ ಈಗ ಇಲ್ಲಿರುವಂತಹ ಒಂದು ಸ್ಪೆಷಲ್ ಸ್ಟೋರಿ ಇದು ನಿಜಕ್ಕೂ ಖುಷಿಯಾಗುತ್ತೆ ಈ ಸ್ಟೋರಿಯನ್ನ ನೋಡಿದ್ರೆ ಮಂಡ್ಯ ಸರ್ಕಾರಿ ಶಾಲೆ ಹೌಸ್ ಫುಲ್ ಅಂತ ಹೇಳಿರೋದು ಇಂದಿನಿಂದ ಸ್ಕೂಲ್ ಆರಂಭವಾಗುತ್ತೆ ದಾಖಲಾತಿಗಾಗಿ ನೂಕು ನುಗ್ಗಲು ಅಂತ ಕೊಟ್ಟಿದ್ದಾರೆ ಈ ವರ್ಷ ಎಂಟನೇ ತರಗತಿ ನೂರ ಮೂವತ್ತೇಳು ಮಕ್ಕಳು ದಾಖಲಾತಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಕೆಲವರಿಗಷ್ಟೇ ಅವಕಾಶ ಕೊಡಬಹುದು ಹೊರ ಜಿಲ್ಲೆಯಿಂದಲೂ ವಿದ್ಯಾರ್ಥಿಗಳು ಬರ್ತಿದ್ದಾರೆ ಅಂತ ಅಲ್ಲಿನ ಒಬ್ರು ಮುಖ್ಯ ಶಿಕ್ಷಕರು ಹೇಳಿರುವಂತದ್ದು ಸ್ಥಳಾವಕಾಶದ ಕೊರತೆ ಕೂಡ ಇದೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ ಸ್ಥಳಾವಕಾಶದ ಕೊರತೆ ಇದೆ ಯಾಕಂದ್ರೆ ಸಾಕಷ್ಟು ಜನ ಈಗಾಗಲೇ ಒಂದೇ ಒಂದು ತರಗತಿಗೆ ಅಂದರೆ ಎಂಟನೇ ತರಗತಿಗೆ ಇಲ್ಲಿ ನೂರ ಮೂವತ್ತೇಳು ಮಕ್ಕಳು ಅದು ಸರ್ಕಾರಿ ಶಾಲೆಗೆ ಬರ್ತಾ ಇರೋದು ಇದು ಖುಷಿಯ ವಿಚಾರ ಅಂತ ಹೇಳ್ಬಹುದು ಇದು ಕೂಡ ಎಲ್ಲ ಎಲ್ಲ ಒಂದು ಪೇಪರಲ್ಲೂ ಕೂಡ ತೆಗೆದುಕೊಂಡಿದ್ದಾರೆ ಆ ಶಾಲೆ ಓಪನ್ ಆಗ್ತಾ ಇದೆ ಮಕ್ಕಳು ಬರಬೇಕು ಭಯ ಬಿಟ್ಟು ಮಕ್ಕಳು ಬರಬೇಕು ಅಂತ ಕೊಟ್ಟಿರೋದು ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಾರಗೌಡನ ಹಳ್ಳಿಯಲ್ಲಿ ಹೌಸ್ಫುಲ್ ಬೋರ್ಡ್ ಅನ್ನೋ ವಿಚಾರ ಇದು ಪವಿತ್ರ ಬಹಳ ಖುಷಿ ವಿಚಾರ ಅದು ಎಲ್ಲ ಪತ್ರಿಕೆಗಳು ಉದಯವಾಣಿಲೂ ಕೂಡ ಫ್ರಂಟ್ ಪೇಜ್ ಇದೆ ಕನ್ನಡ ಪದಲ್ಲೂ ಫ್ರಂಟ್ ಪೇಜ್ ಇದೆ ಜೊತೆಗೆ ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಒಂದು ವಿಚಾರನ ಹೈಲೈಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಶಾಲೆಗಳು ಆರಂಭವಾಗಿರಲಿಲ್ಲ ಮಕ್ಕಳು ಶಾಲೆಗಳ ಒಂದು ಮುಖವನ್ನೇ ನೋಡಿರಲಿಲ್ಲ ಹೀಗಾಗಿ ಸಂಪೂರ್ಣವಾಗಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಒಂದು ಹದಿನಾಲ್ಕು ದಿನ ಮುಂಚಿತವಾಗಿನ ಶಾಲೆ ಆರಂಭ ಆಗ್ತಾಯಿದೆ ಆದರೆ ಕಳೆದ ದಿನ ಭಾನುವಾರ ಆಗಿದ್ರು ಕೂಡ ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕರು ಕೂಡ ಶಾಲೆಗೆ ಹೋಗಿದ್ದಾರೆ ಶಾಲೆಗೆ ತಳ ತಳಿರು ತೋರಣವನ್ನು ಕಟ್ಟೋದಾಗಲಿ ರಂಗೋಲಿಗಳನ್ನ ಬಿಡಿಸೋದಾಗಲಿ ಅಂದ್ರೆ ಮಕ್ಕಳನ್ನು ಹಾರ್ಟ್ಫುಲ್ ಆಗಿ ಹೃದಯಪೂರ್ವಕವಾಗಿ ಮಕ್ಕಳನ್ನ ಒಂದು ಸ್ವಾಗತ ಮಾಡೋದು ಅಂದ್ರೆ ಒಂದು ದೇಶದ ಅಭಿವೃದ್ಧಿ ಒಂದು ದೇಶದ ಒಂದು ಪ್ರಗತಿ ಮಕ್ಕಳ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಡಗಿದೆ ಅನ್ನೋದು ಇದು ಎರಡು ವರ್ಷ ಕಳೆದ ಎರಡು ವರ್ಷಗಳಿಂದ ಶಿಕ್ಷಣ ವ್ಯವಸ್ಥೆ ಒಂಥರ ಕಳೆಗುಂದಿತ್ತು ಗುಂಡಿತ್ತು ಮಕ್ಕಳ ಒಂದು ಪೋಷಕರು ಕೂಡ ಆತಂಕ ಇತ್ತು ಏನಪ್ಪ ಹೀಗೆ ಮುಂದುವರೆದರೆ ಮಕ್ಕಳ ಭವಿಷ್ಯ ಏನಪ್ಪಾ ಅನ್ನೋದು ಅಂದ್ರೆ ಮಕ್ಕಳ ಭವಿಷ್ಯ ಜೊತೆ ಜೊತೆಗೆ ದೇಶದ ಭವಿಷ್ಯ ಕೂಡ ಬಹಳ ಮುಖ್ಯವಾಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನೀವೊಂದು ಸುದ್ದಿ ಹೇಳಿದ್ರಿ ಮಂಡ್ಯದ ಮಂಡ್ಯದ ಶಾಲೆ ಹೌಸ್ಫುಲ್ ಅಂತ ಅಂದ್ರೆ ಇದು ಬಹಳ ಖುಷಿಯ ವಿಚಾರ ಪ್ರತಿ ಸರ್ಕಾರಿ ಶಾಲೆಗಳಿಗೂ ಕೂಡ ಈ ಒಂದು ಕಳೆ ಬರಬೇಕು ಅಂದ್ರೆ ಪ್ರತಿ ಸರ್ಕಾರಿ ಶಾಲೆ ಅಂದ್ರೆ ಯಾಕೆ ಅಲ್ಲಿ ಹೌಸ್ಫುಲ್ ಅಂತಂದ್ರೆ ಅಲ್ಲಿ ಶೈಕ್ಷಣಿಕ ಗುಣಮಟ್ಟ ಬಹಳ ಉತ್ತಮವಾಗಿದೆ ಅನ್ನೋ ಕಾರಣಕ್ಕೆ ಪೋಷಕರು ಮುಗಿಬುದ್ದು ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಅಂದ್ರೆ ಒಂದು ವಿಚಾರ ಶಾಲೆಗಳು ರಾಜ್ಯದಲ್ಲಿ ಶಾಲೆಗಳು ಇದಿನಿಂದ ಆರಂಭ ಎರಡು ವರ್ಷದ ಬಳಿಕ ಶಾಲಾ ಆರಂಭ ಉದಯವಾಣಿ ಕನ್ನಡಪ್ರಭದಲ್ಲಿ ಪ್ರಜಾವಾಣಿಗಳಲ್ಲಿ ಜೊತೆಗೆ ಪತ್ರಿಕೆಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಈ ವಿಚಾರ ಹೈಲೈಟ್ ಆಗಿರ್ತಕ್ಕಂಥದ್ದು ಈಗಲಾದರೂ ಕೂಡ ಮಕ್ಕಳು ಮತ್ತು ಪೋಷಕರು ಮೈ ಚೆಳಿಬಿಟ್ಟು ಮಕ್ಕಳನ್ನು ಸ್ಕೂಲಿ ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಉತ್ಸಾಹದಿಂದ ಶಾಲೆಗೆ ಹೋಗಬೇಕು ಅದೇ ಒಂದು ರೀತಿಯಲ್ಲಿ ಶಿಕ್ಷಕರು ಕೂಡ ಶಿಕ್ಷಕ ಸಿಬ್ಬಂದಿ ಕೂಡ ಅದೇ ಒಂದು ಉತ್ಸಾಹದಿಂದ ಮಕ್ಕಳಿಗೆ ಪಾಠವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಪಠ್ಯಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಪಠ್ಯ ಪುಸ್ತಕಗಳು ಬೇಕು ಸಮವಸ್ತ್ರಗಳು ಬೇಕು ಸಾಕಷ್ಟು ವಿವಾದಗಳಿದೆ ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳ ನಡುವೆನೇ ಮತ್ತೆ ಶಾಲೆಗಳು ಆರಂಭವಾಗ್ತಾ ಇದೆ ಇದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಈಗಲಾದರೂ ಕೂಡ ಮಕ್ಕಳು ಕಳೆದ ಕೆಲ ಎರಡು ವರ್ಷಗಳಿಂದ ಒಂದಿಷ್ಟು ಸಂಬಂಧಗಳನ್ನೇ ಮರ್ತು ಬಿಟ್ಟಿದ್ದಾರೆ ಸ್ನೇಹಿತರು ಯಾರು ಆಟೋಟಗಳೇನು ಶಾಲೆಗಳೇನು ಆ ಎಲ್ಲ ಕಲರ್ಫುಲ್ ಲೈಫ್ ಮಕ್ಕಳಿಗೆ ಶಾಲೆಗಳು ಆ ಆ ಶಾಲೆಗಳ ಜೀವನವನ್ನೇ ಎರಡು ವರ್ಷದಿಂದ ಮಕ್ಕಳು ಅದರಿಂದ ದೂರವಾಗಿದ್ರು ಈಗಲಾದರೂ ಕೂಡ ಮತ್ತೆ ಒಂದು ಇತಿಹಾಸ ಮರುಕಳಿಸ್ಲಿ ಅನ್ನೋದು ನಮ್ಮದು ಒಂದು ಸದಾಶಯ ಆ ಒಂದು ದಿನದಲ್ಲಿ ಕೂಡ ಈ ಪತ್ರಿಕೆಗಳಲ್ಲಿ ಎಲ್ಲಾ ಎಲ್ಲಾ ಒಳಪುಟದಲ್ಲೂ ಕೂಡ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಮೇನ್ ಅಲ್ಲಿ ಒಂದಷ್ಟು ಅನುಸರಿಸಬೇಕಾದ ಕ್ರಮಗಳು ಅಂತ ಕೂಡ ಕೊಟ್ಟಿದ್ದಾರೆ ಏನೆಲ್ಲ ಅನುಸರಿಸಬೇಕಾಗತ್ತೆ ಅಂತ ಒಂದರಿಂದ ಒಂಬತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಆಯಾ ವಯೋಮಾನಕ್ಕನುಗುಣವಾಗಿ ಆಯಾ ಶಾಲಾ ಭೌಗೋಳಿಕ ಸನ್ನಿವೇಶಗಳಿಗೆ ಅನುಗುಣವಾಗಿ ಮಳೆ ಬಿಲ್ಲು ಚಟುವಟಿಕೆಗಳನ್ನ ಆಯೋಜಿಸುವುದು ಇದು ಹೊಸದಾಗಿ ಬಂದಿರುವಂತದ್ದು ವಿದ್ಯಾರ್ಥಿಗಳಿಗೆ ದೈಹಿಕ ಮತ್ತು ಮಾನಸಿಕ ತೊಂದರೆ ಉಂಟಾಗದಂತೆ ಶಿಸ್ತಿನಿಂದ ಚಟುವಟಿಕೆಗಳನ್ನ ಆಯೋಜನೆ ಮಾಡಲಾಗುವುದು ಅಂತ ಇನ್ನು ಯಾವುದೇ ಆರ್ಥಿಕ ಹೊರೆ ಆಗದಂತೆ ಲಭ್ಯ ಸಂಪನ್ಮೂಲಗಳನ್ನ ಬಳಸ್ಕೊಂಡೇ ಚಟುವಟಿಕೆಗಳನ್ನ ನಡೆಸೋದು ಅವ್ರ ಮೇಲೆ ಯಾವುದೇ ಹೊರೆಯನ್ನ ಹೆರುವ ಹಾಗಿಲ್ಲ ಅಂತ ಇನ್ನು ಚಟುವಟಿಕೆ ಪ್ರಾರಂಭಿಸುವ ಮುನ್ನ ಅಗತ್ಯ ಸೂಚನೆಗಳನ್ನ ನೀಡಿ ಎಲ್ಲಾ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳ್ಳೋದನ್ನ ಖಾತ್ರಿಪಡಿಸಿಕೊಳ್ಬೇಕು ಇನ್ನು ಮಕ್ಕಳಲ್ಲಿ ಅಂಜಿಕೆ ಹಿಂಜರಿಕೆ ಮತ್ತು ಭಯ ಬರದಂತೆ ಮುಕ್ತವಾಗಿ ಅಭಿವ್ಯಕ್ತವಾಗಿಸೋದಿಕ್ಕೆ ಮಾರ್ಗದರ್ಶನ ನೀಡೋದು ಇನ್ನು ಮಳೆ ಬಿಲ್ಲು ಕೈಪಿಡಿಯಲ್ಲಿ ಸೂಚಿಸಿರುವ ತರಗತಿವಾರು ಚಟುವಟಿಕೆಗಳನ್ನ ವಿವಿಧ ತರಗತಿಗಳಿಗೆ ವಯೋಮಾನಕ್ಕೆ ಅನುಸಾರವಾಗಿ ಸಂಯೋಜನೆಯನ್ನ ಮಾಡುವುದು ಶಾಲಾ ಪರಿಸರಕ್ಕೆ ಹೊಂದಿಕೊಳ್ಳುವ ಆಟಗಳನ್ನ ನಡೆಸೋದು ಚಟುವಟಿಕೆ ತಯಾರಿಕಾ ಹಂತದಲ್ಲಿ ಮಕ್ಕಳೊಂದಿಗೆ ಶಿಕ್ಷಕರು ಕೂಡ ಇದು ಹೊಸದಾಗಿ ಬಂದಂತಹ ಮಳೆ ಬಿಲ್ಲು ಅನ್ನುವಂಥದ್ದೇನು ತಂದಿದ್ದಾರೆಲ್ಲ ಮೊದ್ ಮೊದ್ಲು ನೋಡ್ತಾ ಇದ್ವಿ ಚಿನ್ನರ ಚಿಲಿಪಿಲಿ ಆ ರೀತಿಯಾಗಿ ಈಗ ಮಳೆ ಬಿಲ್ಲು ಅನ್ನುವಂಥದ್ದು ಇದರ ಅನುಸಾರವಾಗಿ ಅಂತ ಕೊಟ್ಟಿದ್ದಾರೆ ಎಲ್ಲಾ ಕೂಡ ಅಮ್ಮಾಯ್ರು ಕೂಡ ತುಮಕೂರಿನ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಹಸಿರು ಚಾಲನೆ ತೋರಿದ್ದಾರೆ ಈ ಸರ್ಕಾರ ಕೂಡ ಅಷ್ಟೇ ಒಂದು ಪ್ರೇರಣೆ ಪ್ರೋತ್ಸಾಹವನ್ನು ಶಾಲೆಗಳಿಗೆ ಕೊಡ್ತಾ ಇರೋದನ್ನ ನೋಡಿದರೆ ಈ ರೀತಿ ಒಂದು ಶೈಕ್ಷಣಿಕ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಈ ಅಮೂಲಾಗ್ರವಾಗಿರತಕ್ಕಂಥ ಬದಲಾವಣೆಗಳಾಗಬಹುದು ಅದರ ಒಂದು ಹೊಸ ಒಂದು ಪೋಷಕರಲ್ಲೂ ಕೂಡ ಹುಮ್ಮಸ್ಸಿದೆ ಮಕ್ಕಳಲ್ಲೂ ಕೂಡ ಒಂದು ಹುಮ್ಮಸ್ಸಿದೆ ಶಿಕ್ಷಕರಲ್ಲೂ ಕೂಡ ಒಂದು ಹುಮ್ಮಸ್ಸಿದೆ ಸರ್ಕಾರದಲ್ಲೂ ಕೂಡ ಅದೇ ಹುಮ್ಮಸ್ಸಿದೆ ಅನ್ನೋದು ಹೀಗಾಗಿ ಎಲ್ಲ ಪತ್ರಿಕೆಗಳಲ್ಲಿ ಆ ಒಂದು ವಿಚಾರವನ್ನು ತೆಗೆದುಕೊಂಡಿರೋದು ಭಾಳ ಶ್ಲಾಘನೀಯ ಅಂತ ಹೇಳ್ಬೋದು ಪವಿತ್ರ ಇನ್ನೊಂದು ಮುಖ್ಯವಾದ ವಿಚಾರ ನಾವೀಗಾಗಲೇ ಹೇಳಿದ ಹಾಗೆ ಥಾಮಸ್ ಕಪ್ ವಿಚಾರವಾಗಿ ಜೈ ಹೋ ಅಂತ ಹೇಳಿದ್ದಾರೆ ಇದು ಮೊದಲ ಬಾರಿಗೆ ಥಾಮಸ್ ಕಪ್ನ ಗೆದ್ದುಕೊಂಡಿರುವುದು ಭಾರತ ಹದಿನಾಲ್ಕು ಬಾರಿಯ ಚಾಂಪಿಯನ್ ಇಂಡೋನೇಷಿಯಾವನ್ನ ಮೂರು ಸೊನ್ನೆ ಮೂಲಕ ಸೋಲಿಸೋದ್ರೊಂದಿಗೆ ಭಾರತದ ಶಿಟಲ್ ಆಟಗಾರರು ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಿತ ಥಾಮಸ್ ಕಪ್ ಅನ್ನ ಗೆದ್ದುಕೊಂಡಿದ್ದಾರೆ ಇದು ಮತ್ತೊಂದು ದೊಡ್ಡ ಹಿರಿಮೆ ಅಂತಲೇ ಹೇಳ್ಬಹುದು ಭಾರತದ ತಂಡಕ್ಕೆ ಅಂತ ಅಂದ್ರೆ ಎಲ್ಲಾ ಪತ್ರಿಕೆಗಳಲ್ಲೂ ನಾನು ನೋಡೋದಾಗಿ ಕನ್ನಡಪ್ರಭದಲ್ಲೂ ಕೂಡ ಆ ಒಂದು ವಿಚಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಜೊತೆಗೆ ಉದಯ ಕೂಡ ಐತಿ ಭಾರತಕ್ಕೆ ಐತಿಹಾಸಿಕ ಗೆಲುವು ಅಂದ್ರೆ ಕಳೆದ ಹದಿನಾಲ್ಕು ವರ್ಷಗಳ ಚಾಂಪಿಯನ್ ಇಂಡೋನೇಷ್ಯಾ ಇಂಡೋನೇಷ್ಯಾ ದೇಶ ಬ್ಯಾಡ್ಮಿಂಟನ್ನಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥ ದೇಶ ಆ ದೇಶವನ್ನು ಮಣಿಸಿ ಇವತ್ತು ಇಂಡಿಯಾ ಒಂದು ಚಾಂಪಿಯನ್ ಆಗಿರೋದು ಥಾಮಸ್ ಕಪ್ ಗೆದ್ದಿರೋದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಪ್ರೇರಣೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಆ ಒಂದು ವಿಚಾರವನ್ನು ಎಲ್ಲ ಪತ್ರಿಕೆಗಳು ಕರ್ಣ ಅಂದರೆ ಕನ್ನಡಪ್ರಭ ಉದಯವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಸಂಯುತ್ ಕರ್ನಾಟಕ ಎಲ್ಲ ಪ ಸ ಎಲ್ಲ ಪತ್ರಿಕೆಗಳು ಈ ಒಂದು ವಿಚಾರವನ್ನು ಎತ್ಕೊಂಡಿರೋದು ನೋಡಿದರೆ ಅಂದರೆ ಕ್ರೀಡೆಗಳಿಗೆ ಇತ್ತೀಚೆಗೆ ತಾನೇ ಒಂದು ಖೇಲೋ ಇಂಡಿಯಾ ಕ್ರೀಡಾಕೂಟ ಕೂಡ ಕರ್ನಾಟಕದಲ್ಲಿ ನಡೆದಿತ್ತು ಅಂದರೆ ದೇಶದಲ್ಲಿ ಕ್ರೀಡೆಗಳಿಗೆ ಒಂದು ಹೊಸ ರೀತಿಯ ಪ್ರೋತ್ಸಾಹ ನಿಟ್ಟಿನಲ್ಲಿ ಇಂಥ ಒಂದು ಪ್ರಶಸ್ತಿಗಳು ಇಂಥ ಒಂದು ಗೆಲುವೇನಿದೆ ಸಾಕಷ್ಟು ಬದಲಾವಣೆಗಳನ್ನು ದೇಶದ ಮತ್ತು ರಾಜ್ಯದ ಕ್ರೀಡಾ ರಂಗದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನೋಡಿ ಗೆದ್ದ ತಕ್ಷಣ ಪ್ರಧಾನಮಂತ್ರಿಗಳು ಕೂಡ ತಂಡದ ಎಲ್ಲ ಆಟಗಾರರ ಜೊತೆ ಮಾತನಾಡಿದ್ದಾರೆ ಮಾತನಾಡಿ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇದು ಕೂಡ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಪವಿತ್ರ ಎಸ್ ವಿಜಯವಾಣಿಯಲ್ಲೂ ಕೂಡ ಅದೇ ಮುಖಪುಟದಲ್ಲೇ ತೆಗೆದುಕೊಂಡಿರೋದು ಬಾಟಮ್ ಸ್ಪೆಡಲ್ ತಗೊಂಡಿದ್ದಾರೆ ಐತಿಹಾಸಿಕ ಸಾಧನೆ ಮೆರೆದ ಬ್ಯಾಡ್ಮಿಂಟನ್ ತರುಣರು ಇಂಡೋನೇಷ್ಯಾ ಎದುರು ಜಯ ಅಂತ ಕೊಟ್ಟಿದ್ದಾರೆ ಪ್ರಚಂಡ ಭಾರತ ಥಾಮಸ್ ಕಪ್ ಚಾಂಪಿಯನ್ ಅಂತ ಕೊಟ್ಟಿರೋದು ಪ್ರಧಾನಿಯವರು ಅಭಿನಂದನೆ ಸಲ್ಲಿಸಿರೋದನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಗೆದ್ದ ತಂಡದ ಒಂದು ಫೋಟೋವನ್ನು ಕೂಡ ಹಾಕಿದ್ದಾರೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಪ್ರಧಾನಿ ಅವರು ಹೇಳಿರೋದು ಭಾರತ ತಂಡಕ್ಕೆ ನರೇಂದ್ರ ಮೋದಿ ಸೇರಿದಂತೆ ಒಂದಷ್ಟು ಗಣ್ಯರು ಅಭಿನಂದನೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ತಂಡ ಭಾರತದ ಇತಿಹಾಸವನ್ನ ಒಂದು ಸೃಷ್ಟಿಸಿದೆ ಅಂತ ಹೇಳಿ ಕನ್ನಡಪ್ರಭದಲ್ಲೂ ಕೂಡ ಅದೇ ಒಂದು ಫ್ರಂಟ್ ಪೇಜ್ ತೆಗೆದುಕೊಂಡಿರ್ತಕ್ಕಂಥದ್ದು ಉದಯವಾಣಿಲೂ ಕೂಡ ಒಂದು ಫ್ರಂಟ್ ಪೇಜ್ ಪ್ರಜಾವಾಣಿಲೂ ಕೂಡ ಒಂದು ವಿಚಾರ ಪ್ರಸ್ತಾಪ ಆಗಿರತಕ್ಕಂಥದ್ದು ಇದೆಲ್ಲ ಬೆಳವಣಿಗೆ ನೋಡಿದಾಗ ಭಾರತ ಸರ್ವ ರಂಗಗಳಲ್ಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ತಾ ಇದೆ ಅಂದ್ರೆ ಕ್ರೀಡಾ ಕ್ರೀಡೆ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಎಲ್ಲ ರಂಗಗಳಲ್ಲೂ ಕೂಡ ಭಾರತ ತನ್ನ ಹಿರಿಮೆ ಗರಿಮೆಯನ್ನ ಹೆಚ್ಚಿಸ್ ಹೆಚ್ಚಿಸ್ಕೊಳ್ತಾ ಇದೆ ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಥಾಮಸ್ ಕಪ್ ನಲ್ಲಿ ಭಾರತ ಐತಿಹಾಸಿಕ ಗೆಲುವನ್ನ ಸಾಧಿಸ ಇದು ಮತ್ತೊಂದು ಹೆಜ್ಜೆ ಅಂತಲೇ ಹೇಳಿ ಈಗಷ್ಟೇ ಅಷ್ಟೇ ಮಾತನಾಡ್ತಾ ಇದ್ವಿ ಸರ್ ಮುಖಪುಟದಲ್ಲಿ ಶಾಲೆಯ ವಿಚಾರ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ವಿಜಯವಾಣಿಯ ಸಂಪಾದಕೀಯದಲ್ಲೂ ಕೂಡ ಅದೇ ವಿಚಾರ ಪ್ರಸ್ತಾಪ ಮಾಡಿರೋದು ಸೌಲಭ್ಯ ವಿಸ್ತರಣೆ ಅಂತ ಬೇಸಿಗೆ ರಜೆ ಮುಗಿಸಿ ಇವತ್ತಿನಿಂದ ಶಾಲೆಗಳು ಪುನರಾರಂಭಗೊಳ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ಪ್ರವೇಶ ಕೂಡ ಹೆಚ್ಚಾಗ್ತಾ ಇದ್ರೆ ಅದ್ರ ಜೊತೆ ಸೌಲಭ್ಯಗಳು ಕೂಡ ಹೆಚ್ಚಾಗಬೇಕು ಅಂತ ಕೊಟ್ಟಿರೋದು ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ ಇನ್ನು ಕೂಡ ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಶಿಕ್ಷಕರು ಸರಿಯಾಗಿ ಟೈಮಿಗೆ ಬರ್ತಾ ಇಲ್ಲ ಅದ್ರ ಜೊತೆಗೆ ನೀರಿನ ವ್ಯವಸ್ಥೆ ಕೂಡ ಸರಿ ಇಲ್ಲ ಕೊಠಡಿಗಳು ಸರಿ ಇಲ್ಲ ಯಾಕಂದ್ರೆ ಮಳೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಒಂದಷ್ಟು ಕಡೆಗಳಲ್ಲಿ ಗೋಡೆಗಳು ಕೂಡ ಯಾವಾಗ ಬೀಳತ್ತೆ ಏನಾಗತ್ತೆ ಗೊತ್ತಿಲ್ಲ ಅದ್ಯಾವುದು ಕೂಡ ಎಷ್ಟೋ ದಿನಗಳಿಂದ ನಾವ್ ಆಗ್ಲೇನೆ ಹೇಳಿದ್ವಿ ಖಾಸಗಿ ಶಾಲೆಗಳಿಗೆ ಎಲ್ಲ ಮುಖ ಮಾಡ್ತಾ ಇದ್ರು ಅಂತ ಹಾಗಾಗಿ ಒಂದಷ್ಟು ಈ ರೀತಿ ಆಗ್ಬೇಕ ಕಾಮಗಾರಿಗಳಾಗಬೇಕಾದ್ದೆಲ್ಲ ಅಲ್ಲಲ್ಲೇ ನಿಂತಿತ್ತು ಬಟ್ ಇನ್ಮೇಲಾದ್ರು ಇಷ್ಟೆಲ್ಲಾ ಒಂದು ಪ್ರಾಮುಖ್ಯತೆಯನ್ನ ಸರಿ ಸರ್ಕಾರಿ ಶಾಲೆಗಳು ತೆಗೆದುಕೊಳ್ತಿದ್ದಾವೆ ಅಂದಾಗ ಕಾಮಗಾರಿಗಳಿಗೂ ಕೂಡ ಸೌಲಭ್ಯಗಳಿಗೂ ಕೂಡ ಹೆಚ್ಚಿನ ಒತ್ತು ಕೊಡಬೇಕು ಸರ್ಕಾರ ಅನ್ನೋದ್ರ ನಿಟ್ಟಿನಲ್ಲಿ ವಿಜಯವಾಣಿಯ ಸಂಪಾದಕೀಯ ಇರೋದು ಅಂದ್ರೆ ಅದೇ ಒಂದು ವಿಚಾರವನ್ನ ಉದಯವಾಣಿಯ ಒಂದು ಸಂಪಾದಕೀಯದಲ್ಲೂ ಕೂಡ ಪ್ರಸ್ತಾಪ ಮಾಡಿದಾರೆ ಪವಿತ್ರ ಈ ವರ್ಷವಾದರೂ ಸುಸೂತ್ರವಾಗಿ ನಡೆಯಲಿ ಶಾಲೆಗಳು ಅಂದರೆ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಕಾರಣದಿಂದಾಗಿ ಜಗತ್ತಿನ ಎಲ್ಲೆಡೆ ಯಾವುದೇ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆದಿಲ್ಲ ಇದಕ್ಕೆ ಶಾಲಾ ಕಾಲೇಜುಗಳು ಕೂಡ ಹೊರತಲ್ಲ ಆರಂಭದಿಂದಲೂ ಎಲ್ಲಿ ಮಕ್ಕಳ ಮೇಲೆ ಕೊರೋನಾ ದಾಳಿ ಮಾಡಿಬಿಡುತ್ತದೆಯೋ ಎಂಬ ಕಾರಣಕ್ಕಾಗಿ ಶಾಲೆಗಳನ್ನು ಮುಚ್ಚಿ ಮಕ್ಕಳಿಗೆ ಆನ್ಲೈನ್ ಪಾಠವನ್ನೇ ಮಾಡಲಾಗುತ್ತಿತ್ತು ಇದರ ನಡುವೆ ಕೊರೋನಾ ಕಡಿಮೆಯಾದ ವೇಳೆಯಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಶಾಲೆಗಳನ್ನು ಆರಂಭಿಸಿ ಪಾಠ ಮಾಡಿದ್ದು ಇದೆ ಆದರೆ ಈ ವರ್ಷ ಮಾತ್ರ ಕರ್ನಾಟಕದಲ್ಲಿ ಸರಿಯಾದ ಸಮಯಕ್ಕೆ ಶಾಲೆಗಳು ಆರಂಭವಾಗುತ್ತಿವೆ ನೋಡಿದೆ ವಿಜಯವಾಣಿಲಿ ಕೂಡ ನೀವು ಹೇಳಿದ್ರಿ ಅಂದರೆ ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೆ ಅಂದರೆ ಈ ಸಂಪಾದಕೀಯ ವಿಚಾರವಾಗಿ ಏನಾಗಿರುತ್ತೆ ಸರ್ಕಾರದ ಕಣ್ ತಿರ್ಸ್ತಕ್ಕಂಥದ್ದು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಮತ್ತು ಜನರಲ್ಲಿ ಜಾಗೃತಿ ಮೂಡತಕ್ಕಂಥ ವಿಚಾರಗಳನ್ನೇ ನಮ್ಮ ರಾಜ್ಯದ ದಿನಪತ್ರಿಕೆಗಳಲ್ಲಿ ಹೈಲೈಟ್ ಆಗ್ತಕ್ಕಂಥದ್ದು ಅಂದ್ರೆ ಎರಡು ವರ್ಷಗಳ ಬಳಿಕ ಶಾಲೆ ಆರಂಭ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಕೈಗೊಡ್ಬೇಕಾಗಿರ್ತಕ್ಕಂಥ ಕ್ರಮಗಳೇನು ನೀವು ವಿಜಯವಾಣಲಿ ಹೇಳಿದೆ ಅಂದ್ರೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಶಾಲೆಗಳು ಎದುರಿಸ್ತಾ ಇದೆ ಅವೆಲ್ಲವುಗಳನ್ನು ಕೂಡ ಬಗೆಹರಿಸಿ ಮಕ್ಕಳು ಯಥೇಚ್ಛವಾಗಿ ಸ್ಕೂಲಿಗೆ ಹೋಗೋ ರೀತಿಯಲ್ಲಿ ಶಿಕ್ಷಕರು ಯಥೇಚ್ಛವಾಗಿ ಪಾಠವನ್ನು ಮಾಡೋ ರೀತಿಯಲ್ಲಿ ಒಂದು ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಬೇಕನ್ನೋದು ಉದಯವಾಣಿ ಆಗಿರ್ಬೋದು ವಿಜಯವಾಣಿ ಸಂಪಾದಕೀಯದಲ್ಲಿ ಆಗಿರ್ಬೋದು ಇನ್ನು ಕನ್ನಡಪ್ರಭ ಸಂಪಾದಕೀಯ ನೋಡೋದಾದ್ರೆ ಭರವಸೆ ಹೊಸ ಭರವಸೆ ಮೂಡಿಸಿದ ಭಾರತೀಯ ಬ್ಯಾಡ್ಮಿಂಟನ್ ಅಂದ್ರೆ ಈ ಕ್ರೀಡೆ ಬಗ್ಗೆ ಉತ್ತೇಜನ ನೀಡತಕ್ಕಂತಹ ನಾವು ಶಾಲೆಯ ಬಗ್ಗೆ ಶ ಶಿಕ್ಷಣದ ಬಗ್ಗೆ ಎರಡು ಪತ್ರಿಕೆಗಳ ಆ ಹೇಳಿದ್ರೆ ಕ್ರೀಡೆಯ ಬಗ್ಗೆ ಒಂದು ಉತ್ತೇಜನ ನೀಡತಕ್ಕಂಥ ಸಂಪಾದಕೀಯ ಸಂಪಾದಕ ಅಂದ್ರೆ ಥಾಮಸ್ ಕಪ್ನ ತಂಡ ತಂಡ ಗೆಲುವು ವೈಯಕ್ತಿಕ ಸಾಧನೆಗೆ ಸ್ಫೂರ್ತಿ ತುಂಬಿದರೆ ಒಲಿಂಪಿಕ್ಸ್ ನಂತಹ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ಇನ್ನಷ್ಟು ಪ್ರಜ್ವಲಿಸಬಹುದು ಇದು ಕನ್ನಡಪ್ರಭ ಅಂದ್ರೆ ಒಂದೊಂದು ಆಟದಲ್ಲಿ ಬಂದಿರತಕ್ಕಂಥ ಒಂದೊಂದು ಅಂಕಗಳಾಗಿರ್ಬೋದು ಒಂದೊಂದು ಪ್ರಶಸ್ತಿಗಳಾಗಿರ್ಬಹುದು ಇದು ಮುಂಬ ಒಂದು ದೊಡ್ಡ ದೊಡ್ಡ ಕ್ರೀಡಾಕೂಟಗಳಿಗೆ ಸಪೋರ್ಟ್ ಆಗಬಹುದು ಅನ್ನೋದು ಕನ್ನಡಪ್ರಭದಲ್ಲಿ ಇರತಕ್ಕಂಥ ಒಂದು ಸಂಪಾದಕೀಯ ವಿಚಾರ ಇನ್ನು ಪ್ರಜಾವಾಣಿ ಸಂಪಾದಕೀಯ ವಿಚಾರದಲ್ಲಿ ನೋಡೋದಾದ್ರೆ ಮಳೆ ಬರ್ತಾ ಇದೆ ಮಳೆ ಬಂದರೂ ಕೂಡ ಸಾಕಷ್ಟು ತೊಂದರೆಯನ್ನು ಮಾಡ್ತಾ ಇದ್ದಾಗಲೂ ಕೂಡ ಇನ್ನೂ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ಬಿ ಬಿ ಎಂ ಪಿ ತೆಗೆದುಕೊಂಡಿಲ್ಲ ಆದರೂ ಕೂಡ ತೆಗೆದುಕೊಳ್ಬೇಕು ಅನ್ನೋದು ಅಂದ್ರೆ ಸಮೀಪಿಸುತ್ತಿದೆ ಮಳೆಗಾಲ ಸವಾಲು ಎದುರಿಸಲು ಸಜ್ಜಾಗಲಿ ಪಾಲಿಕೆ ನೋಡಿ ಅಂದ್ರೆ ಇಲ್ಲಿ ಬಿಬಿಎಂಪಿ ಸಜ್ಜಾಗಬೇಕು ಅನ್ನೋ ಒಂದು ವಿಚಾರವನ್ನ ಈ ಒಂದು ಪ್ರಸ್ತಾವ ಅಂದ್ರೆ ಎಷ್ಟು ವಿಚಾರ ಹೇಳ್ತಾರೆ ಈ ಒಂದು ಸಂಪಾದಕೀಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾಕಷ್ಟು ಮಳೆ ಬಂದು ಸಾಕಷ್ಟು ಹಾನಿಯನ್ನ ಮಾಡಿತ್ತು ಮಾಡಿದಾಗಲೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡಿರ್ಲಿಲ್ಲ ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಭಿರು ಅಂದ್ರೆ ಪ್ರವಾಹ ತಡೆಯಲು ರಾಜ್ಯ ಕಾಲುವೆಗಳ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡುವ ಭರವಸೆಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೀಡಿದರು ಅರವತ್ತು ಕಿಲೋಮೀಟರ್ ಉದ್ದದ ಪ್ರಥಮ ಹಂತದ ರಾಜಕಾಲುವೆಗಳು ಹಾಗೂ ತೊಂಬತ್ತೇಳು ಕಿ ತೊಂಬತ್ತೇಳು ಕಿಲೋಮೀಟರ್ ಉದ್ದದ ದ್ವಿತೀಯ ಹಂತದ ರಾಜ್ಯ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಲು ಒಟ್ಟು ಇನ್ನೂರ ತೊಂಬತ್ತೆರಡು ಕಾಮಗಾರಿಗಳ ಕ್ರಿಯಾಯೋಜನೆಯನ್ನು ಬಿಬಿಎಂಪಿ ಸಿದ್ಧಪಡಿಸಿತ್ತು ಆದರೆ ಸಾವಿರದ ಐನೂರ ಅರವತ್ತು ಕೋಟಿ ಅಂದಾಜು ವೆಚ್ಚದ ಕಾಮಗಾರಿಗಳು ಈಗಲೂ ಕಾಗದದಲ್ಲಿ ಉಳಿದಿದೆ ಅಂದ್ರೆ ಜನ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಎದುರಿಸ್ತಾ ಇದ್ರು ಕೂಡ ಅದಕ್ಕೆ ಬಜೆಟ್ ಇದ್ರೂ ಕೂಡ ಬಿ ಬಿ ಎಂ ಪಿ ಕೆಲಸಗಳನ್ನ ಮತ್ತೆ ನೋಡಿ ರಾಜ್ಯ ಕಾಲುವೆ ಒತ್ತುವರಿ ಆಗುತ್ತೆ ಮಳೆ ಬಂದ ತಕ್ಷಣ ನೀರು ತುಂಬಿ ಯಾವ್ದೋ ಮನೆಗಳಿಗೆಲ್ಲ ನುಗ್ಗುತ್ತೆ ಮತ್ತ ಅಂದ್ರೆ ಈಗ್ಲಾದ್ರೂ ಕೂಡ ಬಿ ಬಿ ಎಂ ಪಿ ರಾಜ್ಯ ಕಾಲುವೆಗಳನ್ನ ಕ್ಲೀನ್ ಮಾಡೋದಾಗಿರ್ಬೋದು ದುರಸ್ತಿ ಮಾಡೋದಾಗಿರ್ಬೋದು ಅಂದ್ರೆ ಮಳೆ ಆಗ್ತಾ ಇದೆ ಅಲ್ಲ ಈ ಮಳೆಯಿಂದ ಆಗತಕ್ಕಂತ ಹಾನಿಗೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕು ಆ ಒಂದು ವಿಚಾರವನ್ನ ಪ್ರಜಾವಾಣಿ ತನ್ನ ಸಂಪಾದಕೆಯಲ್ಲಿ ಒಂದು ಕಳಕಳಿಯನ್ನ ವ್ಯಕ್ತಪಡಿಸಿದೆ ಅದರಲ್ಲೂ ಮತ್ತೆ ಹತ್ತೊಂಬತ್ತರಿಂದ ರಾಜ್ಯದಲ್ಲಿ ಮತ್ತೆ ಭಾರಿ ಮಳೆ ಆಗುತ್ತೆ ಅಂತ ಹೇಳಿರೋದು ಹಾಗಾಗಿ ಹೀಗಾಗಿ ಇಂಥ ಕೇರಳದಲ್ಲೂ ಈಗ ಈಗಡೆ ರೆಡ್ ಅಲರ್ಟ್ ಏನು ಘೋಷಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಕರ್ನಾಟಕಕ್ಕೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದು ಬಹಳ ಅಗತ್ಯವಾಗಿದೆ ಸರ್ಕಾರ ಮತ್ತು ಬಿಬಿಎಂಪಿ ಕೂಡ ಆಗೋದು ಹಾಗಾಗಿ ಆ ವಿಚಾರವನ್ನ ಸಂಪರ್ಕದಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಇನ್ನೊಂದು ಬಹಳ ಚರ್ಚಿತ ವಿಚಾರ ಅಂತ ಹೇಳ್ಬೋದು ಸಂಪುಟ ವಿಸ್ತರಣೆ ಇದು ಆಕಾಂಕ್ಷಿಗಳಿಗೆ ಒಂದ್ ರೀತಿಯಾಗಿ ಕುತೂಹಲ ಇರತ್ತೋ ಇಲ್ವೋ ಗೊತ್ತಿಲ್ಲ ರಾಜ್ಯದ ಜನಕ್ಕಂತೂ ಕುತೂಹಲ ಇರತ್ತೆ ಈ ಸಂಪುಟ ಏನಾಗತ್ತೆ ಅಂತ ಕೇವಲ ಚರ್ಚೆ ಅಂತ ಹೇಳ್ತಿದೀವಿ ಹೊರತು ಅದು ವಿಸ್ತರಣೆ ಆಗತ್ತಾ ಪುನರಚನೆ ಆಗತ್ತಾ ಅಥವಾ ಮಾಡೇ ಮಾಡ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಯಾವಾಗ್ಲೂ ಕೂಡ ದೆಹಲಿಗೆ ಹೋಗ್ತಾರೆ ಬರ್ತಾರೆ ಅದಾದ ನಂತರ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಆಗತ್ತೆ ಅಂತ ಹೇಳ್ತಾರೆ ಅಲ್ಲೂ ಆಗಲ್ಲ ಈಗ ಮತ್ತೆ ಸಂಪುಟ ವಿಸ್ತರಣೆಗೆ ವರಿಷ್ಠರ ಜೊತೆ ಎರಡು ದಿನದಲ್ಲಿ ಚರ್ಚೆ ಅಂತ ಕೊಟ್ಟಿರೋದು ಇದು ಕೂಡ ಸಂಯುಕ್ತ ಕರ್ನಾಟಕದಲ್ಲಿ ಮೇನ್ ಪೇಜ್ ತಗೊಂಡಿದ್ದಾರೆ ವಿಜಯ ಕರ್ನಾಟಕದಲ್ಲೂ ಕೂಡ ವಿಚಾರವನ್ನ ತೆಗೆದುಕೊಂಡಿರೋದು ನೆನೆಗುದಿಗೆ ಬಿದ್ದಿರುವಂತಹ ರಾಜ್ಯ ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಮತ್ತೆ ಮರುಜೀವ ಬಂದಿದೆ ಅಂತ ತಗೊಂಡಿದ್ದಾರೆ ಮೇ ಇಪ್ಪತ್ತೊಂದರಂದು ದಾವೋಸ್ ಪ್ರವಾಸಕ್ಕೆ ಹೊರಡುವ ಮುನ್ನ ಸಚಿವ ಸಂಪುಟ ಪುನರಚನೆ ನಡೆಸುವ ಲಕ್ಷಣಗಳು ಗೋಚರಿಸುತ್ತೆ ಅಂತ ಇನ್ನು ನಾಳೆ ಅಥವಾ ನಾಡಿದ್ದು ಪಕ್ಷದ ರಾಷ್ಟ್ರೀಯ ವರಿಷ್ಠರೊಂದಿಗೆ ದೂರವಾಣಿ ಮೂಲಕ ಚರ್ಚಿಸ್ತೀನಿ ವರಿಷ್ಠರು ಏನ್ ಸೂಚಿಸ್ತಾರೋ ಆ ಪ್ರಕಾರ ಮುಂದಿನ ತೀರ್ಮಾನ ಅಂತ ಹೇಳಿದ್ದಾರೆ ವರಿಷ್ಠರಿಗೆ ಯಾವಾಗ ಮನಸ್ಸು ಬರುತ್ತೋ ಗೊತ್ತಿಲ್ಲ ಸಂಪುಟ ವಿಸ್ತರಣೆ ಮಾಡ್ತಾರ ಅಥವಾ ಪುನರ್ರಚನೆ ಮಾಡ್ತಾರ ಅಂತಾನೆ ಗೊತ್ತಿಲ್ಲ ಇಲ್ಲಂತೂ ಇಲ್ಲಿ ಸಚಿವರುಗಳಿಗೆ ಯಾವ ರೀತಿ ಟೆನ್ಶನ್ ಅಂತಂದ್ರೆ ಯಾವಾಗ ಏನಾಗತ್ತೆ ಅಂತ ಇದೊಂದು ನನಗೆ ವಿಚಾರಣ ಪ್ರಜಾವಾಣ ಕೂಡ ಒಂದು ಮುಖಪುಟದಲ್ಲಿ ತೆಗೆದುಕೊಂಡಿದ್ದಾರೆ ಪವಿತ್ರ ಎರಡು ದಿನಗಳಲ್ಲಿ ವರಿಷ್ಠರನ್ನು ಸಂಪರ್ಕಿಸುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟ ವಿಸ್ತರಣೆ ಸಿಎಂ ಮತ್ತೆ ಪ್ರಸ್ತಾಪ ಅಂದ್ರೆ ಮೊದಲ ಬಾರಿಗೆ ಎರಡು ದಿನಗಳಲ್ಲಿ ಈ ವಿಚಾರವನ್ನ ಬಗೆಹರಿಯುತ್ತೆ ಅನ್ನುವ ಸುಳಿವನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದ ಇವತ್ತಾಗತ್ತೆ ನಾಳೆ ಆಗತ್ತೆ ಇವತ್ತಾಗತ್ತೆ ನಾಳೆ ಆಗುತ್ತೆ ಇವ್ರಿಗೆ ಕೋ ಕೊಡ್ತಾರೆ ಅವರು ಸಂಪುಟ ಸೇರ್ತಾರೆ ಸಂಪುಟದಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಮಾತುಗಳೇ ಇದೆ ಎಲೆಕ್ಷನ್ ಗೆ ಬೇರೆ ಟೈಮ್ ಬಹಳ ಹತ್ತಿರ ಇಂಥ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಮಾಡ್ಬೇಕಾ ಮಾಡಬಾರ್ದು ಅನ್ನೋ ಗೊಂದಲ್ಲ ಇದರ ನಡುವೆನೇ ಮುಖ್ಯಮಂತ್ರಿಗಳು ಒಂದು ಏನದು ಒಂದು ವಿಚಾರ ಗೊಂದಲ ಇತ್ತು ಅದೊಂದು ತೆರೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದ್ರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಸಂಬಂಧ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎಂದು ಹೇಳಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಇನ್ನೆರಡು ದಿನಗಳಲ್ಲಿ ಪಕ್ಷದ ವರ್ಷವನ್ನು ಸಂಪರ್ಕಿಸುತ್ತೇನೆ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ ಮತ್ತೊಂದು ರೀತಿಯಲ್ಲಿ ಡವಡವ ಯಾರು ಹೊರಗಡೆ ಹೋಗ್ತಾರೆ ಯಾರು ಒಳಗಡೆ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಡವಡವ ಆದರೆ ವಿಜಯೇಂದ್ರ ಆಯ್ಕೆ ಸಾಧ್ಯತೆ ಹಿಂದಿನ ಗುಟ್ಟೇನು ಅನ್ನೋ ಒಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಜಾವಾಣಿ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ವಿಜಯೇಂದ್ರ ಅವರ ಒಂದು ಹೆಸರನ್ನು ಆಯ್ಕೆ ಮಾಡಿದ್ದಾರೆ ಪರಿಷತ್ತಿಗೆ ಅದರಲ್ಲಿ ಸಾಕಷ್ಟು ರಾಜಕೀಯ ತಂತ್ರಗಳಿದೆ ಒಂದು ಯುವ ಮುಖಗಳಿಗೆ ಒಂದು ಅವಕಾಶವನ್ನು ಕೊಡಬೇಕು ಯಡಿಯೂರಪ್ಪನವ್ರ ಬಳಿಕ ಒಂದು ಸಮುದಾಯಕ್ಕೆ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಕೂಡ ಇಲ್ಲಿ ಅಂದರೆ ಆ ಕೆಲವೊಂದಿಷ್ಟು ವಿಚಾರಗಳಿಗೆ ವಿಜೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿದೆ ಸಂಪುಟ ಪುನರ್ಚನೆ ವಿಸ್ತರಣೆ ಆದರೆ ವಿಜೇಂದ್ರ ಕೂಡ ಸಂಪುಟದಲ್ಲಿ ಅವಕಾಶವನ್ನು ಕೊಡಬಹುದು ಅನ್ನೋ ಒಂದು ಮಾತುಗಳು ಕೂಡ ಬಿಜೆಪಿ ಇದೆ ಇವತ್ತು ಕೂಡ ಸುದ್ದಿಗಳಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿತ್ತು ವೀರಶೈವ ಲಿಂಗಾಯತ ಸಭೆ ಗೆ ಸೇರ್ಪಡೆಗೆ ಆಗ್ರಹ ಮಾಡುವಂತಹ ವಿಚಾರ ಆಗಿರಬಹುದು ಎಲ್ಲವೂ ಕೂಡ ಪ್ಲೇಸ್ಮೆಂಟ್ ಅನ್ನ ಪಡೆದುಕೊಂಡಿತ್ತು ಯಾವುದು ಕೂಡ ಹೊರತಾಗಿರ್ಲಿಲ್ಲ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಸಂಪಾದಕೀಯಕ್ಕೂ ಕೂಡ ಹೆಚ್ಚಿನ ಒತ್ತು ಅದರಲ್ಲೂ ಕೂಡ ಯಾವುದು ರಾಜ್ಯದ ಜನರಿಗೆ ಇಂಪಾರ್ಟೆಂಟ್ ಅಂತ ಇದೆಯೋ ಅದೇ ವಿಚಾರವನ್ನ ಕೊಟ್ಟಿದ್ದಾರೆ ಕೂಡ ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್ ಥ್ಯಾಂಕ್ ಯು ಸರ್ ಎಸ್ ಇದು ಈ ಹೊತ್ತಿನ ಅಪ್ಡೇಟ್ಸ್ ನೋಡ್ತಾ ರೀ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರತ್ನ